ಸುನ್ನಂ ಬಳದರನ ಬಗ್ಗೆ ಆಸ್ತ್ರಂಡಿರ್ನಂಗೆ ಮಾಹಿತಿ ಕೊಡ್ಪೆ ಆಂಡ ಅರನ ಬಗ್ಗೆ ಒಂಜಿ ಸಾಲದ ಅಭಿನಂದನೆನೆ ಯಾನಂಜಿ ಘಟನೆನೆ ನೆನಪು ಮಾಡ್ಕೊಳ್ಳಕ್ಕೆ ಬಂದ್ಪೆ ಅವು ಬೇತದಾಲತ್ತೆ ಕಲ್ಲಾಡಿ ವಿಠಲ್ ಶೆಟ್ರ ವಾ ಕಲಾವಿದರನ ಬಗ್ಗೆ ಎಲ್ಲ ಬಾಯಿ ಬುಡ್ದು ಪಂತಿನ ಅಂದಿಚ್ಚಿ ಪಂತಿನ ಅಂದಿ ಇತ್ತಂಡ ಅವು ಸುನ್ನಂಬಳ ವಿಶ್ವೇಶ್ವರ ಭಟ್ರನ ಮ್ಯಾನೇಜ್ಮೆಂಟ್ ಚಾತುರ್ಯನ ಪುಗಾರ ಎದ್ದೆ ಮಾಣಿ ತಂಪಿನಂಚಿನ ಒಂಜಿ ಶಬ್ದ ಆರೆ ಸುನ್ನಂಬಳ ವಿಶ್ವೇಶ್ವರ ಭಟ್ರೆ ಕೊಡ್ತೀನಿ ಒಂಜಿ ಮಾಮಲ್ಲ ಸರ್ಟಿಫಿಕೇಟ್ ಅವು ಅರ್ನ ಯಕ್ಷಕಲಾ ಯಾತ್ರೆಗೆ ತಿಕ್ಕಿದಿನಂಚಿನ ಮಲ್ಲ ಪ್ರಸಾದ ಆ ಪ್ರಸಾದನಾರು ಒರಿತೊಂದು ಯಕ್ಷರಂಗಡೆ ಇತ್ತೆಲ ಮೆರೆ ಒಂದುಲ್ಲೇರೆ ಸುನ್ನಂಬಳ ವಿಶ್ವೇಶ್ವರ ಭಟ್ರನ ಯಕ್ಷಗಾನದ ಜೀವಿತನ ಬಾರಿ ಮುಟ್ಟಡಿ ತೆರೆಯೊಂದಿನ ಪೂಜ್ಯ ವೇದಮೂರ್ತಿ ಹರಿನಾರಾಯಣ ದಾಸ ಆಸ್ತ್ರಂಡೇರೆ ಅಭಿನಂದನೆದ ಸಭಿದೇಶ ಪಾಡುವೇರೆ ಸುನ್ನಂಬಳ ವಿಶ್ವೇಶ್ವರ ಭಟ್ರಿ दुर्गे स्मृता हरसी भीतिमशेष जंतोः स्वस्थैः स्मृता मतिमतीव शुभां ददासि दरिद्र दुःख भयहारिणी कात्वदन्य सर्वोपकार करणाय सदार्त्र चित्त वेदिकेयल्लिरुव कावूरु महालिंगेश्वर देवस्थानद अर्चकराद हिरियरादंतह ಕಾವೂರು ಶ್ರೀನಿವಾಸ ಭಟ್ರಿಗೆ ನಮಿಸ್ತಾ ವೇದಿಕೆಯ ಅಧ್ಯಕ್ಷರಾದಂತಹ ಗೂಡಿನ ಬಲ್ಲಾಳರಿಗೆ ವಂದಿಸ್ತಾ ನನ್ನ ಆತ್ಮೀಯರಾದಂತಹ ದೇವಿಪ್ರಸಾದ್ ಶೆಟ್ರೆ ರಾಮಣ್ಣವರೇ ಹಾಗೂ ಇವತ್ತಿನ ಈ ಸನ್ಮಾನದ ಕೇಂದ್ರ ಬಿಂದುವಾದಂತಹ ಸುನ್ನಂಬಳ ವಿಶ್ವೇಶ್ವರ ಭಟ್ರೆ ಮತ್ತು ಎಲ್ಲ ಕಲಾವಿದರೇ ಕಲಾ ಪೋಷಕರೇ ಕಲಾವಿಜ್ಞರೇ ಕಲಾ ಸಂಘಟಕರೇ ಅಭಿನಂದನಾ ಭಾಷಣ ಹೇಳಿದರೆ ನನಗೆ ಆಗಲಿಕ್ಕಿಲ್ಲ ಅಂತ ಹೇಳುವ ನಾನು ಯಾಕೆ ಹೇಳಿದರೆ ಅಭಿನಂದನಾ ಭಾಷಣ ಮಾಡಿದರೆ ಎಷ್ಟು ಹೇಳುವ ಎನ್ನುವಂಥದ್ದು ಒಂದು ಸಮಸ್ಯೆ ಮತ್ತು ಎಲ್ಲರನ್ನೂ ಹೇಳಲಿಕ್ಕೆ ಮನಸ್ಸು ಒಪ್ಪುವುದಿಲ್ಲ ಆದ್ದರಿಂದ ಬೇಡ ಹೇಳುವಂತಹ ಒಂದು ಗುಣ ನನ್ನಲ್ಲಿ ಆವರಿಸಿಕೊಂಡಿದೆ ಆದರೆ ವಿಶ್ವಣ್ಣನ ಬಗ್ಗೆ ಹೇಳಬೇಕಾದ್ರೆ ಆಯಿತು ಅಂತ ನಾನು ಮೊದಲೇ ಹೇಳಿದ್ದೇನೆ ಯಾಕೆಂದರೆ ಸುನ್ನಂಬಳ ವಿಶ್ವೇಶ್ವರ ಭಟ್ ಅಂತ ಏನು ಹೆಸರುಂಟು ಅವರ ಬಗ್ಗೆ ರಾಮಣ್ಣನಿಗೆ ಹೇಗೆ ಗೌರವ ಉಂಟು ಅಷ್ಟೇ ಅವರ ಮೇಲೆ ಪ್ರೀತಿ ಅಭಿಮಾನ ನನಗೂ ಉಂಟು ಅವರ ಬಗ್ಗೆ ಅವರ ಅಭಿಮಾನಿಯಾಗಿ ನಾನು ಇರುವಂತಹ ಒಬ್ಬ ವ್ಯಕ್ತಿ ಆದ್ದರಿಂದ ಅವರ ಬಗ್ಗೆ ಧಾರಾಳವಾಗಿ ಹೇಳ್ಬೋದೆನ್ನುವ ದೃಷ್ಟಿಯಿಂದ ಅತ್ಯಂತ ಸಂತೋಷದಿಂದ ಈ ಅಭಿನಂದನಾ ಭಾಷಣಕ್ಕೆ ನಾನು ಒಪ್ಪಿದ್ದೆ ನಾನು ಸಣ್ಣದಿರುವಾಗಲೇ ವಿಶ್ವಣ್ಣ ಮೇಳಕ್ಕೆ ಬಂದು ಸೇರಿಯಾಗಿದೆ ಅವರಿಗೆ ಅವರ ಮೇಳದಲ್ಲಿ 38ನೇ ವರ್ಷದ ತಿರುಗಾಟ ನನಗೆ ಬರೀ 43 ವರ್ಷ ಆದದ್ದು ಆದ್ದರಿಂದ ನನಗೆ ಬುದ್ಧಿ ತಿಳಿಯುವಾಗ ಅವರು ಮೇಳದಲ್ಲಿದ್ದಾರೆ ಆವತ್ತರಿಂದ ಅವರನ್ನು ಈವರೆಗೆ ಕಂಡುಕೊಂಡವ ನಾನು ವಿಶ್ವಣ್ಣನನ್ನು ಯಾವ ದೃಷ್ಟಿಯಿಂದ ನೋಡಬಹುದು ಅಂತ ಕೇಳಿದರೆ ನಾನು ಹೇಳ್ತಾ ಕೂತ್ಕೊಂಡ್ರೆ ಇವತ್ತು ಮುಗಿಲಿಕ್ಕಿಲ್ಲ ಯಾಕಂದರೆ ಅವರ ಬಗ್ಗೆ ಹೇಳಲಿಕ್ಕೆ ಅಷ್ಟು ಗೊತ್ತುಂಟು ನನಗೆ ಇನ್ನು ಮರೆತು ಹೋದರೂ ಒಂದು 3 ಗಂಟೆ ಹೇಳ್ಬೋದು ಅಷ್ಟು ಉಂಟು ಅವರ ಬಗ್ಗೆ ವಿಷಯ ನನ್ನಲ್ಲಿ ಆದರೆ ಈ ನಿಗದಿತ ಸಮಯದಲ್ಲಿ ಅವರ ಬಗ್ಗೆ ಒಂದಷ್ಟು ಹೇಳಬೇಕು ಅಂತ ಕಂಡಾಗ ಒಬ್ಬ ರಂಗಸ್ಥಳದಲ್ಲಿ ರಂಗನಾಯಕನಾಗಿ ಎಷ್ಟು ಅಂತ ಮೊದಲು ನೋಡಬೇಕು ನಾವು ಯಕ್ಷಗಾನದ ಈ 10 ಅಡಿ ಉದ್ದಾಗಲದ ಈ ರಂಗಸ್ಥಳದಲ್ಲಿ ವಿಶ್ವಣ್ಣನ ಒಂದು ಪಾತ್ರ ಯಾವ ರೀತಿಯಲ್ಲಿ ಮಿಂಚಬಹುದು ಅಂತ ಯಕ್ಷಗಾನದಲ್ಲಿ ಅಲ್ಲ ಯಾವುದೇ ರೀತಿಯಾದಂತಹ ಅಭಿನಯಗಳು ಆಗಲು ಅದರಲ್ಲಿ ಆಂಗಿಕ ವಾಚಿಕ ಆಹಾರ್ಯ ಮತ್ತು ಸಾತ್ವಿಕ ಅಂತ 4 ಅಭಿನಯಗಳು ಅಂತ ಹೇಳ್ತಾರೆ ಅದರಲ್ಲಿ ಮೊದಲನೇದು ಆಂಗಿಕ ಯಕ್ಷಗಾನದಲ್ಲಿ ಅದು ನೃತ್ಯದಲ್ಲಿ ತೋರಿಸ್ಲಿಕ್ಕುಂಟು ಆಮೇಲೆ ನಟನೆಯಲ್ಲಿ ತೋರಿಸ್ಲಿಕ್ಕುಂಟು ವಾಚಿಕವಾಗಿ ಬೇರೆ ಹೇಳಲಿಕ್ಕುಂಟು ನೃತ್ಯದಲ್ಲಿ ತೋರಿಸಬೇಕಾದ್ರೆ ವಿಶ್ವಣ್ಣನಲ್ಲಿ ಕೇಳಿದರೆ ಯಾವ ಯಾವ ಪಾತ್ರಗಳಿಗೆ ಎಷ್ಟೆಷ್ಟು ಕುಣಿಯಬೇಕು ಎನ್ನುವಂಥದ್ದು ಸರಿಯಾದ ಜ್ಞಾನ ಇದ್ದವರು ಯಾಕೆಂದರೆ ಎಲ್ಲ ಪಾತ್ರಗಳು ಕುಣಿಲಿಕ್ಕಿಲ್ಲ ಯಕ್ಷಗಾನದಲ್ಲಿ ಚಂಡಮುಂಡರು ಕುಣಿದಷ್ಟು ನಿಮಗೆ ನಿಮಗೆ ದೇವಿ ಮಾತ ಮೇಲೆ ಕಂಡು ಚಂಡಮುಂಡರಷ್ಟು ಕುಣಿದಷ್ಟು ಮಧುಗೈಟವರು ಕುಣಿಲಿಕ್ಕೆ ಆಗುವುದಿಲ್ಲ ಮಧುಗೈಟವರು ಮೊದಲು ನಾಟಕೀಯವಾಗಿ ಇದ್ದರೂ ಸಹ ಚಂಡಮುಂಡರಷ್ಟು ಕುಣಿಲಿಕ್ಕಿಲ್ಲ ಇದು ನಿಯಮ ಯಾಕೆಂದರೆ ಅದು ಆ ಒಂದು ಪಾತ್ರದ ಗೌರವ ಅಂತ ಇರ್ತದೆ ಧರ್ಮರಾಯ ಯಾದವನಿಗೆ ಒಡ್ಡೋಲಗ ಅಂತ ಇಲ್ಲ ಯಕ್ಷಗಾನದಲ್ಲಿ ನಳನ ಪಾತ್ರ ಅಂತವ ಹೆಚ್ಚು ಕುಣಿಲಿಕ್ಕಿಲ್ಲ
ಇಷ್ಟು ಆದಾಯ ಹೆಚ್ಚುಕೊಳ್ಳಲಿಕ್ಕೆ ಇಲ್ಲ ಹೀಗೆಲ್ಲ ಕೆಲವು ನಿಯಮಗಳು ಉಂಟು. ನನಗೊಂದು 10-15 ಗೊತ್ತುಂಟು. ಸಂಪೂರ್ಣವಾಗಿ ಯಾರು ಎಷ್ಟು ಕುಣಿಯಬೇಕು, ಎಷ್ಟು ಹೆಜ್ಜೆ ಹಾಕಬೇಕು ಅಂತ ತಿಳ್ಕೊಂಡವರು ನಮ್ಮ ವಿಶ್ವಣ್ಣ. ಹೆಜ್ಜೆ ಹಾಕುವಾಗಲೂ ಅಭಿನಯ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚು ಹೆಜ್ಜೆ ಹಾಕ್ಲಿಕ್ಕಿಲ್ಲ. ಅಭಿನಯಕ್ಕೆ ಪ್ರಾಧಾನ್ಯ. ಯಕ್ಷಗಾನದಲ್ಲಿ ಮೊದಲು ಒಂದೊಂದೇ ಸಲ ಹೇಳೋದು, ಆ ಒಂದೊಂದು ಸಲ ಹೇಳುವಾಗ ಅದಕ್ಕೆ ಬೇಕಾದಂತಹ ಅಭಿನಯವನ್ನು ಅವರು ಮಾಡಲಿಕ್ಕೆ ಕಾರಣ ಒಂದು, ಅವರಿಗೆ ಆಂಗಿಕವಾಗ ಪೂರ್ಣ ಹಿಡಿತ. ಅದಕ್ಕಿಂತ ಹೆಚ್ಚಿನದ್ದಾಗಿ ಇಡೀ ಪದ್ಯಗಳ ಬಾಯ್ಪಾಠ. ಯಾವುದೇ ಪ್ರಸಂಗ ಕೇಳಿ, ವಿಶ್ವಣ್ಣ ನಮ್ಮ ತಳಮದ್ದಲೆ ಕಟೀಲಿನಲ್ಲಿ ಆಗುವಾಗ ಕೆಲವು ದಿವಸ ಹಾಸ್ಯರಂಗ ಭಟ್ರು ಹಿಂದಿನ ದಿವಸ ಕೇಳೋದುಂಟು, ನಾಳೆ ಯಾವ್ಯಾವ ಪದ್ಯವನ್ನು ತಗೊಳ್ಳುವ ಅಂತ. ಕೆಲವು ಪದ್ಯ ಬಾಯ್ಪಾಠ ಬರುವುದಿಲ್ಲ ಅವರಿಗೂ, ಯಾರಿಗೂ. ಇವರು ಪದ್ಯ ಬಾಯ್ಪಾಠ ಹೇಳ್ತಾರೆ, ಕೆಲವು ಪ್ರಸಂಗಕ್ಕೆ ಪುನಃ ಪುಸ್ತಕ ಹುಡ್ಕೊಂಡು ಹೋಗಬೇಕಾದ ಅಗತ್ಯ ಇಲ್ಲ, ವಿಶ್ವಣ್ಣನ ಬಾಯಲ್ಲಿ ಹೇಳ್ತಾರೆ, ಬರ್ಕೊಂಡ್ರೆ ಆಯ್ತು. ಹಾಗೆ ಎಲ್ಲ ಪದ್ಯಗಳ ಬಾಯ್ಪಾಠ ಎನ್ನುವುದು ಅವರಿಗಿರತಕ್ಕಂತಹ ಒಂದು ಯೋಗ್ಯತೆ. ಮತ್ತೆ ಎಲ್ಲ ಪುರಾಣಗಳ ಮಾಹಿತಿ ಎಲ್ಲ ಇದ್ದ ಕಾರಣ ಅದನ್ನು ನಟನೆಗೆ ಆಗೋದ್ರ ಪದ್ಯ ಹೇಳಿದರೆ ಅಷ್ಟು ಚೆನ್ನಾಗಿ ನಟನೆ ಮಾಡ್ತಾರೆ. ಆಂಗಿಕವಾಗಿ ಅವರಲ್ಲಿ ನಾನು ಕಂಡಂತಹ ಒಂದು ಅದ್ಭುತ ಹೇಳಿದರೆ, ಒಂದು ಪಾತ್ರವನ್ನು ಹೇಗೆ ಚಿತ್ರಿಸಬಹುದು ಅಂತ. ರಕ್ತಬೀಜ ಅವರದ್ದು ನೀವು ಈಗ ಫೇಮಸ್ ಅಂತ ಆಗಿದೆ. ರಕ್ತಬೀಜನನ್ನು ನೋಡಿದರೆ, ಇವತ್ತು ನೋಡಿದ ರಕ್ತಬೀಜ ನಾಳೆ ಇರುವುದಿಲ್ಲ, ಬೇರೆ ಬೇರೆ ರಕ್ತಬೀಜ ಅವರದಿರ್ತದೆ. ನಾನೊಂದು ನೋಡಿದ ರಕ್ತಬೀಜದಲ್ಲಿ ಅತ್ಯಂತ ಸಂತೋಷ್ಟನಾದಂತಹ ರಕ್ತಬೀಜನ ಒಂದು ಪಾತ್ರ, ನೋಡಿದನು ಕಲಿ ರಕ್ತಬೀಜನು ಪದ್ಯ, ಬೇರೆ ಯಾವುದಿಲ್ಲ. ಇದು ನೋಡಿದನು ಕಲಿ ರಕ್ತಬೀಜನ ಎನ್ನುವುದಕ್ಕೆ 6 ಸಲ ಭಾಗವತರು ಪದ್ಯ ಹೇಳಿದ್ದಾರೆ, ತಪ್ಪು ಹೇಳಬಾರದು. ಆದರೆ ವಿಶ್ವಣ್ಣ ಪದ್ಯ ಹೇಳುವಾಗ ಹೇಳಬಹುದು. ಯಾಕೆ ಹೇಳಿ, ವಿಶ್ವಣ್ಣನಿಗೆ ಆಗುವಾಗ 6 ಸಲ ನೋಡಿದನು ಕಲಿ ರಕ್ತಬೀಜನಿಗೆ 6 ಪ್ರತ್ಯೇಕ ಅಭಿನಯ. ಮೊದಲನೇ ಒಳಗೆ ಬಂದು ನೋಡಿದನು ಕಲಿ ರಕ್ತಬೀಜನ ಹೇಳುವಾಗ ಒಮ್ಮೆಲೆ ಹೆದರಿಕೆಯ ಅಭಿನಯ. ಎರಡನೇದಾಗಿ ಆಶ್ಚರ್ಯದ ಅಭಿನಯ. ಮೂರನೇದಾಗಿ ಭಕ್ತಿಯ ಅಭಿನಯ. ನಾಲ್ಕನೇದಾಗಿ ಸಂತೋಷದ ಅಭಿನಯ. 5ನೇದಾಗಿ ಕುತೂಹಲದ ಅಭಿನಯ. ಏನೇನು ಉಂಟು ಅಂತ ನೋಡುವಂತಹ ಕುತೂಹಲದ ಅಭಿನಯ. ಕೊನೆಯದ್ದು ಈ ದೇವಿ ಸರ್ವ ಶಕ್ತಿ ಇರೋದ್ರೆ ಭಜನೆಯ ಅಭಿನಯ. ಹೀಗೆ 6 ರೀತಿಯ ಅಭಿನಯ ಮಾಡಿದಂತಹ ರಕ್ತಬೀಜನನ್ನು ಕೃಷ್ಣನಲ್ಲಿ ಕಂಡು, ಕೇವಲ ನೋಡಿದನ್ನು ಕರಿ ರಕ್ತಬೀಜನ ಎನ್ನುವ ಒಂದು ಪದ್ಯಕ್ಕೆ. ಹಾಗಾಗಿ ಆಂಗಿಕವಾಗಿ ಒಂದನ್ನು ಎಷ್ಟು ಚೆನ್ನಾಗಿ ಚಿತ್ರಿಸಬಹುದು, ಎಷ್ಟು ವಿಸ್ತರಿಸಬಹುದು ಎನ್ನುವುದಕ್ಕೆ ನಾನು ಉದಾಹರಣೆಯಾಗಿ ಹೇಳಿದ್ದೆ. ಅವರದ್ದಾದಂತಹ ಕುಣಿಕೆಯಲ್ಲಿ ಲಲಿತೋಪಾಕ್ಯ ನೋಡಿದವರಿಗೆ ಭಂಡಾಸರ ನೋಡಿರಬಹುದು, ಅದರ ಒಂದು ಶೃಂಗಾರದ ಕುಣಿಕೆಯ ಕ್ರಮವೇ ಬೇರೆ. ವಿಶ್ವಾಮಿತ್ರ ಮೇನಕೆಯ ವಿಶ್ವಾಮಿತ್ರ ಹಾಕಿರಬಹುದು, ಅದರ ಕುಣಿಕೆಯ ಒಂದು ಕ್ರಮವೇ ಬೇರೆ. ಮಾಧವ ಭಟ್ರು ಮತ್ತೊಬ್ಬರು ಇದ್ದಾರೆ, ನಮ್ಮ ತಿರುಪತಿ ಕ್ಷೇತ್ರ ಮಹಾತ್ಮೆಯಲ್ಲಿ ಒಂದು ಶೃಂಗಾರಸ ಉಂಟು, ಅದರ ಕುಣಿಕೆಯ ಕ್ರಮವೇ ಬೇರೆ. ಹೀಗೆ ಒಂದು ಶೃಂಗಾರಸ ಇದ್ರೂ ಸಹ ಒಂದೊಂದು ರೀತಿಯ ಶೃಂಗಾರಸಕ್ಕೆ ಒಂದೊಂದು ರೀತಿಯ ಕುಣಿಕೆ ಎನ್ನುವಂಥದ್ದು, ಅಭಿನಯ ಎನ್ನುವಂಥದ್ದನ್ನು ಕಾಣಿಸತಕ್ಕಂತಹ ವಿಶ್ವಣ್ಣ. ಆಂಗಿಕದಿಂದ ವಾಚಿಕಕ್ಕೆ ಬಂದರೆ ವಿಶ್ವಣ್ಣ ತಾಳಮದ್ದಲೆಯಲ್ಲಿ ಮತ್ತು ಅರ್ಥದ ಯಕ್ಷಗಾನದಲ್ಲಿ ಎರಡರಲ್ಲೂ ಸವ್ಯಸಾಚಿ. ಯಾವ ಪಾತ್ರಕ್ಕೆ ಎಷ್ಟು ಹೇಳಬೇಕು, ಅರ್ಥ ತಾಳಮದ್ದಲೆ ಹೇಳಿದರೆ ಅದಕ್ಕೆ 1 ಗಂಟೆ ಹೇಳಬೇಕು, ಆಟದಲ್ಲಿ ಅದನ್ನು 10 ನಿಮಿಷದಲ್ಲಿ ಮುಗಿಸಬೇಕು. ಇದೊಂದು ನಿಯಮ ಇದ್ದರೆ 10 ನಿಮಿಷದಲ್ಲಿ ಮುಗಿಸುವಾಗಲೂ ಅತ್ಯಂತ ಸುಂದರವಾಗಿ, 1 ಗಂಟೆಯಲ್ಲಿ ಹೇಳುವಾಗಲೂ ಅತ್ಯಂತ ಬೋರ್ ಆಗುವಾಗಲ್ಲ, ಸುಂದರವಾಗಿ ಹೇಳತಕ್ಕಂತಹ ಒಂದು ಅರ್ಥಗಾರಿಕೆ ಅವರಲ್ಲಿ ನಾವು ಕಾಣಬಹುದು. ಅತ್ಯಂತ ಸುಂದರವಾಗಿ ಒಂದೊಂದು ಶಬ್ದವನ್ನು ಹೇಳುವಾಗಲೂ ಅತ್ಯಂತ ಯೋಚನೆಯಿಂದ ಆ ಶಬ್ದವನ್ನು ಬಳಸ್ತಾರೆ. ಚಂದ್ರಾಂಶರಿದ್ರೆ ಎಂದು ಹೊಸ ತಾಳಮದ್ದಲೆ ಕಡಿಲಿನಲ್ಲಿ ಆಗಿತ್ತು, ಅದರಲ್ಲಿ ಕೃತ್ತಿಕೆಯನ್ನು ಬಿಟ್ಟು ಉಳಿದ ಯಾರನ್ನೂ ಸಹ ಆ ಚಂದ್ರ ಪ್ರೀತಿಸುವುದಿಲ್ಲ, ಅದನ್ನು ದೂರುಗೊಳ್ಳಲಿಕ್ಕೆ ದಕ್ಷನಲ್ಲಿ ಬಂದದ್ದು. ದಕ್ಷನ ಪಾತ್ರ ಇವರು ತಾಳಮದ್ದಲೆಯಲ್ಲಿ. ಕೃತ್ತಿಕೆಯಲ್ಲಿ ರೋಹಿಣಿ ಒಂದು ಹೇಳುವಾಗ, ನೀವೆಲ್ಲ ಅನಾಥರಾಗಿದ್ದೀರಿ ಅಂತ. ಅನಾಥ ಹೇಳಿದ್ರೆ ಗತಿಗೋತ್ರ ಇಲ್ಲದ್ದು ಅಂತ ಒಂದರ್ಥ, ಗಂಡ ಇಲ್ಲದವರು ಅಂತ. ಗಂಡ ಕಾಣದೆ ಸಿಗದೆ ಅವರು, ಎರಡು ಅರ್ಥವನ್ನು ಬಳಸುವ ಬರುವ ಹಾಗೆ ಆ ಸಾಂದರ್ಭಿಕವಾಗಿ ಬಳಸುವಂತಹ ಯೋಗ್ಯತೆ ಇರುವಂತಹ ಒಬ್ಬ ಅರ್ಥಗಾರಿಕೆಯಲ್ಲಿ ನಿಪುಣನಾದಂತಹ ವಿಶ್ವಣ್ಣ. ಅದರಿಂದ ಅವರು ಅತ್ಯಂತ ಸುಂದರ. ಮತ್ತೊಂದು, ಎದುರಲ್ಲಿದ್ದವನನ್ನು ಮಾತಾಡಿಸುವ ಯೋಗ್ಯತೆ ಉಂಟು ಅವರಿಗೆ. ಅರ್ಥಗಾರಿಕೆಯಲ್ಲಿ ನಾನು ತಾಳಮದ್ದಲೆಗಾಗಲಿ ಅಥವಾ ಯಕ್ಷಗಾನಕ್ಕಾಗಲಿ ನಾನು ಸ್ವಲ್ಪ ಹೋಗ್ತೇನೆ, ಯಕ್ಷಗಾನಕ್ಕೆ ನಮ್ಮ ಮೇಳದಕ್ಕೆ ನಮ್ಮ ಆಟಕ್ಕೆ ಮಾತ್ರ, ತಾಳಮದ್ದಲ್ಲಿ ಬೇರೆ ಕಡೆ ಹೋಗ್ತೇನೆ. ಹರಿಯಾಸ್ರ ಯೋಗ್ಯತೆಗೆ ಅವರಲ್ಲಿ ಎಷ್ಟು ಉಂಟು ಅಂತ ಅವ್ರಿಗೆ ಗೊತ್ತುಂಟು. ನನಗಂತೂ ನಾನು ಯಾವಾಗಲೂ ಹೋಗುವಂತಹ ಅರ್ಥದಾರಿ ಅಲ್ಲ, ಹಾಗಾಗಿ ಕೆಲವು ಮರೆತು ಹೋಗ್ತದೆ ಮಧ್ಯದಲ್ಲಿ ಹೇಳುವಾಗ, ಕೆಲವು ಮರೆತು ಯಾರಾದರೂ ಹುಡುಕಿಸಿ ತೆಗೆದ್ರೆ ಅದನ್ನು ನಾವು ಹೇಳ್ಬೋದು. ಹಾಗೆ ಹರಿಯಾಸ್ರ ಬಾಯಿಯಿಂದ ಏನು ಬರೆಸಬೇಕು ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಅತ್ಯಂತ ಸುಂದರವಾಗಿ ಅದನ್ನು ಬರೆಸುವ ಹಾಗೆ ಬೇಕಾದಂತಹ ಒಂದು ವ್ಯವಸ್ಥೆ ಅವ್ರು ಮಾಡ್ತಾರೆ. ನನ್ನ ತಾಳಮದ್ದಲೆಯಲ್ಲಿ ನನಗೊಂದು 25 ಮಾರ್ಕ್ ಇದ್ದರೆ ವಿಶ್ವಣ್ಣ ಇದು ದಿವಸ 75 ಮಾರ್ಕ್ ನನ್ನ ಅರ್ಥಕ್ಕೆ ಹೇಳಿದರೆ ವಿಶ್ವಣ್ಣ ಇರುವುದರಿಂದ ಅದು ವಿಶ್ವಣ್ಣನ ಯೋಗ್ಯತೆ. ಅದಕ್ಕಿಂತ ಆಹಾರ್ಯವಾಗಿ ತೆಗೆದುಕೊಂಡ್ರೆ, ಆಹಾರ ಹೇಳಿದರೆ ವೇಷಭೂಷಣಗಳು. ಯಕ್ಷಗಾನಕ್ಕೆ ಇರುವಂತಹ ವೇಷಭೂಷಣದ ಒಂದು ಆದ್ಭುತ್ಯ, ಒಂದು ವಿಶೇಷತೆ ಬೇರೆ ಯಾವ ಕಲೆಗೂ ಇಲ್ಲ. ಆ ಮೊದಲ ಸಭೆಯಿಂದ ಮೀಟಿಂಗ್ನಿಂದ ಕೊನೆಯವರೆಗೆ ಕೊಟ್ಟು
ಆ ಕಾರ್ಯಾಗಾರದಲ್ಲಿ ಸಹ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿದ್ದುಕೊಂಡು ಇದು ಹೀಗಿದ್ರೆ ಚಂದ, ಹೀಗಿದನ್ನು ಬದಲಾಯಿಸಬಹುದು, ಮೊದಲು ಇದ್ದದ್ದು ಹೀಗಂತೆ ಅದು ಅವರಿಗೆ ಗೊತ್ತುಂಟು. ಇವರು ಹುಟ್ಟುವಾಗ ಇಲ್ಲದೆ ಇದ್ದಂತಹ ಅದಕ್ಕಿಂತ ಮೊದಲು ಇದ್ದದ್ದು ಅವರಿಗೆ ಆಹಾರದ ಬಗ್ಗೆ ಪೂರ್ಣವಾಗಿ ಗೊತ್ತಿದ್ದ ಕಾರಣ ಒಂದು ಒಳ್ಳೆಯ ರಿಸೋರ್ಸ್ ಪರ್ಸನ್ ಆಗಿ ನಮ್ಮ ಮುಂದೆ ಕಾಣಿಸಿಕೊಂಡವರು ಈಶ್ವರ್ ಅವ್ರದ್ದು. ಎಷ್ಟು ಪರ್ಟಿಕ್ಯುಲರ್ ಹೇಳಿದರೆ ನಾನು ಅವರ ಎದುರಲ್ಲಿ ನಾನನ್ನು ಸುಗ್ರಿ ಅವ್ರದ್ದು ವಾಲಿ ಕಟೀಲು ನಮ್ಮದೇ ಆಟ, ನನಗೆ ಬಣ್ಣ ಹಾಕುವವರು ಜನ ಬೇರೆ, ನಾನು ಹೇಳಿದ್ದೇನೆ ಒಂದು ಕೋಣೆಯಲ್ಲಿ ನಮ್ಗೆ ಬಣ್ಣ ಹಾಕ್ತಿದ್ರು. ಮೊದಲೆಲ್ಲ ಯಾವ್ಯಾವ ಪದ್ಯ ತಗೊಳ್ಳೋದು ಅಂತ ಮಾತಾಡಿ ಹೋಗಿದ್ದಾರೆ ವಿಶ್ವಣ್ಣ, ಇಷ್ಟು ಈ ಪದ್ಯವನ್ನು ಮಾತ್ರ ತಗೊಳ್ಳುವ ಅಂತ. ಆ ಪದ್ಯ ಒಂದು ನಾನು ವೇಷ ಆಗ್ತಾ ಇರುವಾಗ ಅವರಿಗೆ ವೇಷ ಆಗ್ಲಿಕ್ಕೆ ಹೆಚ್ಚು ಬೇಡ, ನನಗೆ ಮತ್ತೆ ಬೇರೊಬ್ಬ ಹಾಕಿದ್ರೆ ನನಗೆ ತುಂಬ ಹೊತ್ತು ಬೇಕು, ಈಗ ನನಗೆ ಅದರಲ್ಲಿ ನಾನು ಪರಾವಲಂಬಿ. ವೇಷ ಹಾಕುವಾಗ ನನ್ನ ವೇಷ ಹೇಗೆ ಉಂಟು ಒಂದು ನೋಡ್ಕೊಂಡು ಹೋದ್ರು. ಯಾಕೆ ಹೇಳಿದರೆ ಮತ್ತೆ ಪದ್ಯದಲ್ಲಿ ಒಂದುಂಟು, ಆಯ ಭೇದವ ಅರಿಯದಾದೇನು ಅಂತ. ರಾ ವಾಲಿ ಯಾರು ಸುಗ್ರೀವ ಯಾರು ನನಗೆ ಗೊತ್ತಾಗಲಿಲ್ಲ ಅಂತ ರಾಮ ಹೇಳಿಕೊಂಡು ನನ್ನ ಬಣ್ಣವನ್ನು ಕೊನೆಗಳಿಗೆಲಿ ನೋಡಿ ಅವ್ರದ್ದೆಲ್ಲ ಬೇಸ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ. ನನಗೆ ಯಾವ ರೀತಿಯಲ್ಲಿ ನಾನು ಬಣ್ಣ ಹಾಕಿಕೊಂಡು ನನಗೆ ಬಣ್ಣ ಹಾಕಿದ್ದಾರೋ ಹಾಕಿಕೊಂಡದ್ದಲ್ಲ, ಆ ರೀತಿಯಲ್ಲಿ ಅವರು ಬಣ್ಣ ಹಾಕಿಕೊಂಡು ರಂಗಸ್ಥಳಕ್ಕೆ ಬಂದಿದ್ದಾರೆ. ಉದ್ದ ನಾನು ಅವರಿಬ್ಬರು ಒಂದೇ, ಹಾಗಾಗಿ ಬಲಿಪುರ ಭಾಗವತರು ಅವ್ರಿಗೆ ಬಹಳ ಖುಷಿ ಆಯಿತು. ಇಷ್ಟು ಒಳ್ಳೆಯ ಒಂದು ಬಾಲಸುಗ್ರೀವ ಆಗಲಿಲ್ಲ ಅಂತ ಅವ್ರು ಹೇಳಿದ್ದು ಒಂದೇ ಕಾರಣ, ಆಯ ಭೇದ ಅರಿಯದಾದ್ರೆ ಸರಿಯಾಗಿ ಗೊತ್ತಾಗ್ತದೆ ಅಂತ. ಇಬ್ಬರದ್ದು ಒಂದೇ ಲೆಕ್ಕ ಉಂಟು. ನನಗಿಂತ ಸ್ವಲ್ಪ ಅವರು ಸಪುರ ತುಂಬಿಸಿಕೊಂಡು ಬಂದಿದ್ದಾರೆ ರಾಜ್ಯ ಸಹ, ಈಗ ನನ್ನ ಕೈ ಕಾಣಬೇಕಲ್ಲ. ಹಾಗೆ ಅಷ್ಟು ಆಹಾರ್ಯದ ಬಗ್ಗೆ ನೈಪುಣ್ಯವನ್ನು ಪಡ್ಕೊಂಡವರು ಈಶ್ವಣ್ಣ. ಸಾತ್ವಿಕ ಅನ್ನೋದು ಅದು ಹೆಚ್ಚಿನವರಿಗೆ ಗೊತ್ತೇ ಇಲ್ಲದ ಒಂದು ಭಾಗ. ಯಕ್ಷಗಾನ ಅದನ್ನು ಪಾತ್ರ ಗೌರವ ಅಂತ ಹೇಳ್ತಾರೆ. ಹೇಳಿದರೆ ರಾಮ ರಾಮನ ಹಾಗೆ ಕಾಣಬೇಕು, ರಾಮನ ಬದಲಾಗಿ ಲಕ್ಷ್ಮಣನಾಗಿಯೂ ಕಾಣಬಾರದು. ಅಷ್ಟು ವ್ಯತ್ಯಾಸಗಳನ್ನು ಅರ್ಥಿರಬೇಕು. ರಾಮನ ಪಾತ್ರ ಅನ್ನೋದು ಉದಾತ್ತ ಪಾತ್ರ, ಧರ್ಮರಾಯನು ಒಂದು ರೀತಿಯಲ್ಲಿ ಹಾಗೆ. ವೀರಾವೇಶಕ್ಕೆ ಬಂದರೆ ಧರ್ಮರಾಯಕ್ಕಿಂತ ಅರ್ಜುನ ಭಿನ್ನ, ಸ್ವಲ್ಪ ಅದನ್ನು ರಾಮನಿಗೆ ಹೋಲಿಸಬಹುದೋ ಏನೋ, ಹಾಗೆ ಇಷ್ಟಿಷ್ಟು ವ್ಯತ್ಯಾಸಗಳು ಪ್ರತಿಯೊಂದು ಪಾತ್ರಕ್ಕೂ ಉಂಟು. ಆ ಎಲ್ಲ ಪಾತ್ರವನ್ನು ಸಹ ಸರಿಯಾಗಿ ಎಷ್ಟು ಬೇಕೋ ಅಷ್ಟೇ, ಅದಕ್ಕಿಂತ ಹೆಚ್ಚಿದ್ದ ಅದನ್ನು ಪ್ರದರ್ಶಿಸಲಿಕ್ಕಿಲ್ಲ, ಕಡಿಮೆ ಆಗಲಿಕ್ಕೆ ಬಿಡುವುದಿಲ್ಲ. ಈ ರೀತಿಯಾಗಿ ಸಾತ್ವಿಕವಾದ ಒಂದು ಪೂರ್ಣ ಸ್ವರೂಪ ಅಂತ ಹೇಳಿದರೆ ವಿಶ್ವಣ್ಣ. ಈ ನಾಲ್ಕು ಅಭಿನಯ ಅಂತ ಉಂಟು, ಆ ನಾಲ್ಕು ಅಭಿನಯಗಳನ್ನು ಪೂರ್ಣವಾಗಿ ಅರ್ಥೈಸಿಕೊಂಡು ರಂಗಸ್ಥಳದಲ್ಲಿ ಅದನ್ನು ತರತಕ್ಕಂತಹ ಯೋಗ್ಯತಾವಂತ. ಒಬ್ಬರೇ ಬೇಕಿದ್ರು ಮಾತಾಡ್ತಾರೆ, ಮಾತಾಡಿ ಎದುರಿನವರು ರಂಜಿಸ್ತಾರೆ, ಅದು ಅಷ್ಟು ಸಾಮರ್ಥ್ಯ ಉಂಟು. ಸಮುದ್ರ ಮಥನದ ವಾಲೆ ಮಾತಾಡಿಕೊಂಡು ಒಂದು ಸಂದರ್ಭದಲ್ಲಿ ನಾನು ನೋಡಿದ್ದೇನೆ, ಎದುರಿನ ಮತ್ತೊಬ್ಬ ಯಾರು ಇಲ್ಲ ಆ ದಿವಸಕ್ಕೆ, ಆದರೆ ಯಾರಿಗೂ ಸಹ ನಿದ್ದೆ ಬರದಾಗೆ ರಾತ್ರಿ ಒಂದೂವರೆಯಿಂದ ಮೂರು ಗಂಟೆವರೆಗೆ ರಂಗಸ್ಥಳವನ್ನು ಆಳಿದವರು ವಿಶ್ವಣ್ಣ. ಅಷ್ಟು ರಂಗಸ್ಥಳದಲ್ಲಿ ಕಾಣುವವರು. ಅವರ ಅರ್ಥಗಾರಿಕೆಯನ್ನು ಇನ್ನಷ್ಟು ಹೆಚ್ಚಾಗಿ ವಿವರಿಸಬೇಕು ಅಂತಿದ್ರೆ ಎದುರಿನ ಅರ್ಥಧಾರಿಯನ್ನು ಇವರು ವಿಕ್ರಮದಿಂದ ಜಯಿಸಬಲ್ಲರು ಯಕ್ಷಗಾನದ ಅರ್ಥಗಾರಿಕೆಯಲ್ಲಿ. ಹೇಗೆ ಅಂತೇಳಿದರೆ ತನ್ನದ್ದನ್ನು ಬಳಸ್ತಾರೆ ಮೊದಲನೇದಾಗಿ, ಅದಕ್ಕಿಂತ ಹೆಚ್ಚದ್ದಾಗಿ ಎದುರಿನವನ್ನು ಖಂಡಿಸುವುದು, ಎದುರಿನವ ಏನು ಪಾಯಿಂಟ್ ಹೇಳಿದಾನೋ ಅದಕ್ಕೆ ಕ್ವಶನ್ ಆಗ್ತಾ ಹೋಗುತ್ತೆ, ಕ್ವಶನ್ ಆಗ್ತಾ ಆಗ್ತಾ ಅದರಲ್ಲಿ ವಿಕಲ್ಪಗಳನ್ನು ಹುಡುಕ್ತಾ ಹುಡುಕ್ತಾ ಆ ಮೂಲಕವೇ ಅವರನ್ನು ನಿಲ್ಲವಾಗಿಸ್ಬೋದು. ಇದರಲ್ಲಿ ವಿಶ್ವಣ್ಣ ನೈಪುಣ್ಯವನ್ನು ಪಡ್ಕೊಂಡು ಮತ್ತೆ ಯಕ್ಷಗಾನದಲ್ಲಿ ಎದುರಿನವ ಅರ್ಥ ಮಾತಾಡುವಾಗ ಮಧ್ಯದಲ್ಲಿ ಒಂದು ಶಬ್ದ ಮಾತಾಡಲಿಕ್ಕಿಲ್ಲ, ಒಂದು ಹಂತ ಬರುವವರೆಗೆ ಯಾರು ಇಬ್ಬರು ಮಾತಾಡುವಾಗಲೂ ಮಧ್ಯದಲ್ಲಿ ಒಂದು ಶಬ್ದ ಮಾತಾಡಲಿಕ್ಕಿಲ್ಲ. ಹ್ಞೂ ಅಂತ ಮಾತ್ರ ಕೇಳಿಕೊಂಡು, ಅದು ಬೇಕಿದ್ರೆ ಒಂದೂವರೆ ಗಂಟೆ ಮಾತಾಡಲಿ, ಹ್ಞೂ ಹ್ಞೂ ಅಂತ ಕೇಳಿಕೊಂಡು ಎಷ್ಟು ಪ್ರಶ್ನೆಗಳನ್ನು ಅವ ಕೇಳಿದ್ದ, ಅದನ್ನು ಲೆಕ್ಕ ಮಾಡಿ ಒಂದು 15 ಅವ್ರಿಗೆ ನೆನಪಿರುತ್ತದೆ. ಆ 15 ಸಹ ಆ 15 ವಿಕಲ್ಪವನ್ನು ಮತ್ತೆ ಕೇಳ್ತಾ ಎದುರಿನವನನ್ನು ಇಲ್ಲವಾಗಿಸುವಂತಹ ವಾಲಿ ಅಂತ, ಯಕ್ಷಗಾನದ ವಾಲಿ ಅಂತ ಹೇಳುವುದಿಲ್ಲ ನಾನು, ಯಾಕಂದರೆ ಅವರ ಸ್ವಭಾವ ಅದಕ್ಕೆ ಒಪ್ಪುವುದಿಲ್ಲ. ಅವರು ಕೆಲವರು ಹಾಕಿರ್ತಾರೆ ಎದುರು ಅಟ್ಯಾಕ್ ಮಾಡ್ತಾ ಆ ಮಾಲಕವಾಗಿ ಸೋಲಿಸುವಂಥದ್ದು, ಹಾಗಾದ್ರೆ ಯಕ್ಷಗಾನದಲ್ಲಿ ವಾಲಿ ಅಂತ ಹೇಳಬೇಕು. ಯಕ್ಷಗಾನದಲ್ಲಿ ರಾಮನೇ ಅವರು ಆ ರೀತಿಯಾದಂತಹ ವ್ಯಕ್ತಿತ್ವದಿಂದ ಜನಮಾನಸವನ್ನು ಮುಟ್ಟಿಸಿದವರು ವಿಶ್ವಣ್ಣ. ತಾಳಮದ್ದಲೆ ಮತ್ತು ಅರ್ಥಗಾರಿಕೆಯಿಂದ ಎಲ್ಲ ಕಲಾವಿದರಿಗೆ, ಎಲ್ಲ ಕಲಾ ಸಂಘಟಕರಿಗೆ ಬೇಕಾದಂತಹ ವ್ಯಕ್ತಿ. ಯಾಕೆ ಹೇಳಿದರೆ ಇಷ್ಟು ಹೊತ್ತಿಗೆ ಬರ್ತೇನೆ ಹೇಳಿದರೆ ಅಷ್ಟೊತ್ತಿಗೆ ಇರ್ತಾರೆ ಅವರು, ಯಾವುದೇ ರೀತಿಯ ರಗಳೆ ಇಲ್ಲ. ಅವರಿಗೆ ನಿಜವಾಗಿ ರಾಮ ಕೊಡಬೇಕಿತ್ತು, ಆ ದಿವಸ ಲಕ್ಷ್ಮಣ ಕೊಟ್ಟರು, ಯಾವುದೋ ಒಂದು ಪೊಲಿಟಿಕ್ಸಲ್ಲಿ ಇದ್ದಿದ್ರು ಸಹ ಯಾವುದೇ ಬೇಸರ ಮಾಡಲಿಕ್ಕಿಲ್ಲ, ಆಯ್ತಪ್ಪ ನಾನು ಮಾಡ್ತೇನೆ ಅಂತ ಒಂದು ಸೌಮ್ಯ ಸ್ವಭಾವದ ಒಬ್ಬ ವ್ಯಕ್ತಿಯಾಗಿಕೊಂಡು ಇವತ್ತಿನ ಉದಯವಾಣಿಯಲ್ಲಿತ್ತು ಅಂತೇಳಿದರೆ ಅವರದ್ದಾದಂತಹ ವಿನಯದಿಂದಲೇ ಅಹಂಕಾರ ನಾಚಬೇಕು ಅಂತ, ಅಂತಹ ಒಂದು ಯೋಗ್ಯತಾವಂತ ವಿಶ್ವಣ್ಣ. ಇದು ರಂಗನಾಯಕನಾಗಿ ನಾವು ಅವರನ್ನು ಕಾಣಬೇಕು. ಎಲ್ಲ ಕಲಾವಿದರನ್ನು ಸಿದ್ಧ ಮಾಡ್ತಾರೆ, ಹಿಮ್ಮೇಳದವರು ಮುಮ್ಮೇಳದವರು ಉಳಿದವರನ್ನು ಸಹ. ಇದು ರಂಗನಾಯಕನಾಗಿ ಕಂಡರೆ ಇನ್ನೊಬ್ಬರು ವ್ಯವಸ್ಥಾಪಕನಾಗಿ ಅವರಲ್ಲಿರತಕ್ಕಂತಹ ಒಂದು ವಿಶೇಷತೆ. ಕೊರಗಣ್ಣ ಎದುರಲ್ಲೇ ನಾನು ಒಂದಷ್ಟು ಸಲ ಹೇಳಿದ್ದೇನೆ ಆಜ್ಮೇಳದ ಮ್ಯಾನೇಜರ್ ಅಂತ, ಅಂತಹ ಒಂದು ಯೋಗ್ಯತೆ ಇರುವಂತಹ ಒಬ್ಬ ವ್ಯಕ್ತಿ. ಇವರಿಗೆ ಬಿಡಿ, ಇವರ ತಂದೆ ವಿಠಲ ಶೆಟ್ಟರ ಕಾಲ, ಆಗ ಯಕ್ಷಗಾನದಲ್ಲಿ ಒಂದು ಇಷ್ಟು ಕಷ್ಟ ಸುಲಭ ಇರಲಿಲ್ಲ, ಸ್ವಲ್ಪ ಕಷ್ಟ ಇತ್ತು. ಆಗ
ದೇವಪ್ರಸಾದ್ ಶೆಟ್ಟರಿಗೆ ಯೋಗ್ಯತೆ ಉಂಟು, ಆದರೆ ಈಗ ಅಷ್ಟು ಕಷ್ಟ ಇಲ್ಲ, ಆಗ ಬಹಳ ಕಷ್ಟದ ಕಾಲ. ಆ ಸಂದರ್ಭದಲ್ಲಿಯೂ ಸಹ ವಿಠಲ ಶೆಟ್ಟರಿಗೆ ಅತ್ಯಂತ ಆಪ್ತನಾಗಿದ್ದುಕೊಂಡು ಎಂದೆತ್ತರ ಉಳಿದವರನ್ನೆಲ್ಲ ಆಳುವಂತಹ ವಿಠಲ ಶೆಟ್ಟರು ಆಳ್ಲಿಕ್ಕೆ ಇರುವಂತಹ ಜನರು ಸರ್ ಇವರು ಆಳುವ ಅಗತ್ಯ ಇಲ್ಲ, ಯಾಕಂದರೆ ಏನಿದ್ರು ಸಹ ಯಜಮಾನರಿಗೆ ಒಬ್ಬ ಅನುಯಾಯಿಯಾಗಿರುವವರು ಅತ್ಯೈಶ್ವರ್ಯ ಅಂತ ಕೇಳತಕ್ಕಂತಹ ಒಬ್ಬ ವ್ಯಕ್ತಿಯಾಗಿದ್ದುಕೊಂಡು ಎಲ್ಲ ವಿಠಲ ಶೆಟ್ಟರು ಆಗು ಹೋಗುವಲ್ಲಿ ತನ್ನ ತೊಡಗಿಸಿಕೊಂಡವರು. ಅದು ವಿಠಲ ಶೆಟ್ಟರಿಗೆ ಮಾತ್ರ ಸೀಮಿತ ಅಲ್ಲ, ಅದು ದೇವಪ್ರಸಾದ್ ಶೆಟ್ಟರಿಗೂ ಹಾಗೆ, ಅವರ ಕೊರಕ ಶೆಟ್ಟರಿಂದ ಕರೆದ ಅಭ್ಯಾಸ ಹಾಗಾಗಿ ಬಂದುಬಿಡ್ತದೆ ಅವರಲ್ಲಿ ಹಾಗೆ. ಎಂತ ಇದ್ರು ಸಹ ವಿಶ್ವ ನಾವೊಂದು ಮೀಟಿಂಗ್ ಕರಿಬೇಕು ಅಂತ ದಿವಸ ಮೀಟಿಂಗ್ ಕರೆಯುವಾಗ ವಿಶ್ವರ್ಲೇರ ತುಂಬ ಎಣ್ಣೆ ಅಂತ ಹೇಳಿದ್ರೆ ಕೊರಕ ಶೆಟ್ಟರಿಗೆ ಆಗುದಿಲ್ಲ ಅಂತಲ್ಲ, ಅದರೊಟ್ಟಿಗೆ ಅವರ ಮೇಲೆ ಇರತಕ್ಕಂತಹ ಪ್ರೀತಿ ಅದು ಆ ರೀತಿಯಾಗಿ ಬೆಳೆಸಿಕೊಂಡು ಬಂದು ಯಾವತ್ತೂ ಸಹ ಯಜಮಾನನಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದ ಹಾಗೆ ರೀತಿಯಲ್ಲಿ ವ್ಯವಸ್ಥಾಪಕತ್ವವನ್ನು ನಡೆಸ್ಕೊಂಡು ಹೋಗುವರು. ಕಟೀಲು ಮೇಳದ ಗೌರವ ಎಲ್ಲಿಯೂ ಏನೂ ಹೋಗ್ಲಿಕ್ಕೆ ಹೋಗಬಾರದು, ಅದಕ್ಕೆ ಬೇಕಿದ್ರೆ ತನ್ನನ್ನು ಸಣ್ಣದವನಾಗಿಸಿಕೊಳ್ಳಿಕ್ಕೂ ಅವರು ಸಿದ್ಧರಾಗಿರ್ತಕ್ಕಂಥ ಆ ರೀತಿಯಲ್ಲಿ ಒಂದು ಲೆಕ್ಕದಲ್ಲಿ ಒಂದು ಅಭಿನವ ಹನುಮಂತ ಅಂತ ಹೇಳ್ಬೋದು ಅಂತಹ ವ್ಯಕ್ತಿತ್ವ. ಮತ್ತೆ ಎಲ್ಲ ದೃಷ್ಟಿ ಯಾವ ರೀತಿಯಲ್ಲಿ ನಾವು ಯೋಚನೆ ಮಾಡಿದ್ರು ಸಹ ಅವರಿಗೆ ಕಟೀಲ್ ದೇವರು ಬೇಕು. ನಾವು ಮತ್ತೆಂತ ಹೆಚ್ಚು ಅವರನ್ನು ಗೌರವಿಸುವುದು ಅದಕ್ಕೋಸ್ಕರ, ಯಾಕೆಂದರೆ ಕಟೀಲ್ ಮೇಳ ಬಿಟ್ಟು ಬೇರೆ ಇಲ್ಲ ಅವರಿಗೆ, ಅವರಿಗೆ ಬೇರೆ ಮೇಳಕ್ಕೆ ಹೋಗತಕ್ಕಂತಹ ಒಂದು ಆಫರ್ಗಳು ಒಂದಲ್ಲ ಸರ್, ಕೆಲವು ಸಲ ಬಂದಿದೆ, ಒಂದು ಮೇಳದ್ದು ಅಲ್ಲ ಕೆಲವು ಮೇಳಗಳದ್ದು ಬಂದಿದೆ, ಅಷ್ಟು ಕೊಡ್ತೇವೆ ಇಷ್ಟು ಕೊಡ್ತೇವೆ ಅನ್ನುವಂಥ ಆಮಿಷ ಬಂದಿದೆ. ಯಾವ ಆಮಿಷಕ್ಕೂ ಬಗ್ಗದೆ ತುಂಬ ತೊಂದರೆ ಆಗುವಾಗ ದೇವರೇ ಬೇರೆ ಮೇಳಕ್ಕೆ ನಾನು ಹೋಗಬಾರ್ದು, ನಿಮ್ಮ ಮೇಳದಲ್ಲೇ ಉಳಿಬೇಕು ನಾನು, ಅದಕ್ಕೋಸ್ಕರ ನೀವೇ ನಿಮ್ಮದು ರಂಗಪೂಜೆ ಕೊಡ್ತೇನೆ, ನಾವು ಕಟೀಲ್ ಮೇಲೆ ಉಳಿಸಿದೇವರೇ ಅಂತ ಕೇಳಿಕೊಂಡಂತಹ ಉದಾಹರಣೆ ನನಗೆ ಗೊತ್ತುಂಟು. ಅಂತಹ ಒಂದು ವ್ಯಕ್ತಿತ್ವ ವಿಶ್ವಣ್ಣ, ಎಲ್ಲ ವಿಷಯದಲ್ಲೂ ಕಟೀಲ್ ದೇವರು ಬಿಟ್ಟರೆ ಬೇರೆ ಇಲ್ಲ, ಕಟೀಲ್ ಮೇಳ ಬಿಟ್ಟರೆ ಬೇರೆ ಇಲ್ಲ, ಕಟೀಲಿನ ವ್ಯವಸ್ಥೆ ಬಿಟ್ಟರೆ ಬೇರೆ ತನ್ನಂತಹ ತೊಡಗಿಸಿಕೊಂಡವ ಅಲ್ಲ. ಕಟೀಲಿನಲ್ಲಿ 12 ವರ್ಷ ತಾಳಮದಲ್ಲೇ ಆಗಿದೆ. 7 ದಿವಸಕ್ಕೆ ಅವರನ್ನು ಮೊದಲೇ ನಾವು ರಿಸರ್ವ್ ಮಾಡಿ ಇಟ್ಕೊಳ್ಳೋದು ಸಾಮಾನ್ಯದಾಗ ಹೋಗ್ಬೇಕಿಲ್ಲ, ನಾನು ವೇಷ ಇಲ್ಲದೆ ನಾನು ಕಟೀಲಿಗೆ ಹೇಗೆ ಬಂದೇನು ಅಂತ. ಯಾಕೆ ನನಗೆ ಪಾತ್ರ ಕೆಲವು ದಿವಸ ಸಿಗ್ತದೆ, ಅವರಿಗೆ ಮೊದಲೇ ನಿರ್ಧಾರ ಆದದ್ದು. ಕೆಲವು ದಿವಸ ಅವರಿಗೆ ಪಾತ್ರವೇ ಇಲ್ಲ, ಬೆಳಿಗ್ಗೆ ಬಂದು ಕೂತ್ಕೊಳ್ತಾರೆ ರಾತ್ರಿ ಹೋಗ್ತಾರೆ. ಯಾಕೆ ಅವರನ್ನು ನಾವು ಹೇಳುವುದು ಹೇಳಿದರೆ ಪ್ರಧಾನ ಪಾತ್ರಧಾರಿಯೇ ಒಂದು ವೇಳೆ ಆ ದಿವಸ ಬರಲಿಕ್ಕೆ ಆಗಲಿಲ್ಲ, ಪ್ರಧಾನ ಪಾತ್ರ ನಿರ್ವಹಿಸುವ ಒಬ್ಬ ವ್ಯಕ್ತಿ ಬೇಕಲ್ಲ, ಅಂತಹ ಯೋಗ್ಯತೆ ಇರುವುದು ವಿಶ್ವಣ್ಣನಿಗೆ. ಯಾವ ಪಾತ್ರ ಕೊಟ್ಟರು ಮಾಡ್ತಾರೆ ಅವರು, ಅವರಿಗೆ ನೀವು ಶೃಂಗಾರ ಕೊಡಿ, ಅದ್ಭುತ ಶೃಂಗಾರ ಅಂತ ಒಂದು ಶೃಂಗಾರಕ್ಕೆ ರಾಜ ಅವರು ಒಂದು ಹೇಳಬೇಕಾದ್ರೆ. ಅದು ನಾನು ಹೇಳಿದ ಹಾಗೆ ಬಂಡಾಸುರ ಇರಲಿ ಅಥವಾ ವಿಶ್ವಾಮಿತ್ರ ಇರಲಿ ಅಥವಾ ಮಾಧವ ಭಟ್ರು, ಯಾವುದು ಶೃಂಗಾರಕ್ಕೆ ರಾಜ. ಹಾಗೆಂತೇಳಿ ಹಾಸ್ಯಗಾರನಲ್ಲಿ ಮಾತನಾಡುವಾಗ ಹಾಸ್ಯವನ್ನು ಮಾಡ್ತಾ ಹಾಸ್ಯಗಾರನ ಅಲ್ಲದೆ ರೀತಿ ಇರ್ಕಂತ ಕಾಣತಕ್ಕಂಥ ವ್ಯಕ್ತಿ ಇದ್ರು, ಅದು ಬಹಳ ಕಷ್ಟ ಉಂಟು. ಹಾಸ್ಯಗಾರನ ಮುಂದೆ ಮಾತನಾಡುವಂತಹ ವ್ಯಕ್ತಿ ಹಾಸ್ಯಗಾರ ಆಗ್ತಾನೆ, ಅದು ಕೆಲವರಿಗೆ ಯಕ್ಷಗಾನ ಅದ್ರ ಗೊತ್ತಿರುವುದಿಲ್ಲ. ಇವರು ಹಾಸ್ಯನಲ್ಲಿ ಒಳ್ಳೆ ಮಾತಾಡಿಸ್ತಾರೆ, ಇವರದ್ದು ಹಾಸ್ಯವೇ ಆಗಿರ್ತದೆ, ಹಾಸ್ಯಗಾರ ಅಲ್ಲ ಅದು. ಅಂತಹ ಒಂದು ಸ್ಟ್ಯಾಂಡರ್ಡ್ ಹಾಸ್ಯ ಮಾಡ್ತಾ ಆ ಮಾತನ್ನು ತುಂಬಿಸ್ತಾ ಅದನ್ನು ಕಾಣಿಸುವರು. ಹಾಗೆ ಶೃಂಗಾರ ಆಗಲಿ, ವೀರ ಆಗಲಿ, ಕರುಣ ಆಗಲಿ, ದುಃಖ ಹೇಳಿದರೆ ಕಟೀಲ ಮೊನ್ನೆ ಹರಿಶ್ಚಂದ್ರ ನಾವೊಂದು ಆಟ ಮಾಡಿಸಿದ್ದೇವೆ, ಹರಿಶ್ಚಂದ್ರ ಅದರಲ್ಲಿ ನಾನೇ ಕೂತ್ಕೊಂಡವ, ನನ್ನ ಜೀವಮಾನದಲ್ಲಿ ಅಷ್ಟು ಕೂಗಿರಲಿಕ್ಕಿಲ್ಲ, ಅಷ್ಟು ಕೂಗುವಂತಹ ಒಂದು ಹರಿಶ್ಚಂದ್ರನಾಗಿ ಅವರು ಕಂಡಿದ್ದಾರೆ. ಕಣ್ಣಲ್ಲಿ ದಾರ ಹಾಕಿ ನನಗೆ ಈ ಕಂಟ್ರೋಲ್ ಮಾಡಲಿಕ್ಕೆ ಆಗದಷ್ಟು ಕೂಗಿಸಿದ್ದಾರೆ ನನ್ನನ್ನು, ಅಂತಹ ಒಂದು ಕರುಣಾ ರಸವನ್ನು ಬಿಂಬಿಸುವ. ರೌದ್ರ ಹೇಳಿದರೆ ದಕ್ಷಾತುರದ ಈಶ್ವರನಾಗಿ, ಮೊನ್ನೆ ನೀವು ಕಂಡ್ರೆ ಕಟೀಲ ಬ್ರಹ್ಮಕಪಾಲದ ಈಶ್ವರನಾಗಿ, ಬ್ರಹ್ಮನಲ್ಲಿ ಕೋಪ ಬಂದಂತಹ ಈಶ್ವರನಾಗಿ ಕಾಣುವಾಗಲೇ ಒಮ್ಮೆ ಹೆದರಿ ಹೋಗಬೇಕು, ಅಂತಹ ರೌದ್ರವನ್ನು ಕಾಣಿಸತಕ್ಕಂತಹ ಯೋಗ್ಯತೆ ಇರುವವರು. ಹಾಸ್ಯಗಾರನ ಅಲ್ಲದ ರೀತಿಯಂತಹ ಹಾಸ್ಯವನ್ನು ಒಂದು ಮಾತಾಡಬೇಕು, ಯಶೋಮತಿ ಏಕಾವಳಿಯ ರವಿಕೀರ್ತಿ ಆ ಪಾತ್ರವನ್ನು ನಾನು ಬಹಳ ಇನ್ಸಲ್ಲ 25 ವರ್ಷ ಆಯ್ತೇ ನಾನು ನೋಡಿ, ಈಗ ಮಾಡ್ತಾರೆ ಎಲ್ಲೋ ಗೊತ್ತಿಲ್ಲ ಈಶ್ವರನ ಆ ಪಾತ್ರ, ಅದನ್ನು ಕಂಡಿದ್ದೇನೆ. ಇಡೀ ಸಭೆಯ ಮುಂಭಾಗದಲ್ಲಿ ಇದ್ದವ ಪ್ರತಿಯೊಬ್ಬರು ನಕ್ಕು ನಕ್ಕು ಮತ್ತೆ ಮಾತಾಡ್ಲಿಕ್ಕಿಲ್ಲ, ಹಾಗೆ ಹಾಗೆಂತೇಳಿ ಹಾಸ್ಯ ಅಲ್ಲ ಅವರದ್ದು, ಅವ್ರ ಬೆಪ್ಪ ಒಂದು ಮೂಡ. ಅಂತಹ ಹಾಸ್ಯ ಪಾತ್ರವನ್ನು ಅತ್ಯಂತ ಸುಂದರವಾಗಿ ಮಾಡತಕ್ಕಂತಹ ವ್ಯಕ್ತಿ, ಹಾಗೆ ನವರಸ ನಾಯಕನಾದಂತಹ, ಒಳ್ಳೆಯ ವ್ಯವಸ್ಥಾಪಕನಾದಂತಹ, ಯಜಮಾನನಿಗೆ ಅನುಯಾಯಿಯಾಗಿರತಕ್ಕಂತಹ, ಅದೇ ರೀತಿಯಾಗಿ ಸುಣ್ಣಂಬಳ ಅಂತ ಹೇಳಿಕ್ಕೆ ಅವ್ರಿಗೆ ಹೆಮ್ಮೆ. ಹಾಗಾಗಿ ಅವರ ಹೆಸರು ಹಾಕಿ ಹೇಳುವಾಗ ವಿಶ್ವಣ್ಣ ಅಂತೇಳಿ ಹೇಳಬೇಕು ಅಂತಿಲ್ಲ, ಸುಣ್ಣಂಬಳ ಅಂತ ಪೇಪರಲ್ಲಿ ಹಾಕಿದರೆ ಆಯ್ತು, ಅವರೊಂದು ಗೊತ್ತಾಗ್ತದೆ, ಅವರಿಗೂ ಸುಣ್ಣಂಬಳ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ. ಹಾಗೆ ಆ ಒಂದು ಅವರ ಆ ಊರನ್ನು ಪ್ರೀತಿಸತಕ್ಕಂತಹ, ಕಟೀಲಿನ ಒಂದು ಭ್ರಮರಾಮ್ಯ ಒಂದು ಸೇವಕನಾದಂತಹ, ಎಲ್ಲ ಅಭಿಮಾನಿ ವರ್ಗದವರ ಕಣ್ಮಣಿಯಾಗಿರತಕ್ಕಂತಹ, ಹಾಗೆ ಎಲ್ಲ ದೃಷ್ಟಿಯಿಂದಲೂ ದಶರಥ ಅಂತ ಒಂದು ಶಬ್ದವನ್ನು ಅವ್ರಿಗೆ ಬಳಸ್ಬೋದು. ದಶ ದಿಕ್ಕುಗಳಲ್ಲಿಯೂ ಸಹ ಯಾರಿಗೂ ಬೇಡದ ಅಂತಲ್ಲ, ಎಲ್ಲರಿಗೂ ಬೇಕಾಗತಕ್ಕಂತಹ ಒಬ್ಬ ವ್ಯಕ್ತಿ ಇದ್ರೆ ವಿಶ್ವಣ್ಣ. ಅಂಥವರಿಗೆ ಸನ್ಮಾನ ಮಾಡಬೇಕು ಅಂತ
ರಾಮಣ್ಣ ಅವರು ಯೋಚನೆ ಮಾಡಿದ್ದು ನಿಜವಾಗಿ ಸಾಧುವಾದದ್ದು. ಯಾಕೆ ಹೇಳಿದ್ರೆ ಯೋಗ್ಯತಾವಂತನಿಗೆ ಸನ್ಮಾನ ಮಾಡೋದು ಅಂತ ಶ್ಲೋಕ ಹಲವಾರು ಬಾರಿ ಹೇಳಿದ್ದೇನೆ. ಒಳ್ಳೆಯವನಿಗೆ ಸನ್ಮಾನ ಮಾಡಬೇಕಂತೆ, ಉಳಿದವರಿಗೆ ಮಾಡಬಾರದಂತೆ. ಒಳ್ಳೆಯವನಿಗೆ ಸನ್ಮಾನ ಮಾಡದಿದ್ದರೆ ಒಳ್ಳೆಯ ಅಲ್ಲದವನಿಗೆ ಯೋಗ್ಯತಾವಂತ ಅಲ್ಲದವನಿಗೆ ಸನ್ಮಾನ ಮಾಡಿದರೆ ದುರ್ಭಿಕ್ಷೆ ಮರಣ ಭಯ ಅಂತ ಆ ಜಾಗದಲ್ಲಿ ಕಟ್ಟಿಟ್ಟ ಬುತ್ತಿ ಅಂತ ತಿಳಿದವರು ಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ವಿಶ್ವಣ್ಣನಿಗೆ ಮಾಡತಕ್ಕಂತಹ ಸನ್ಮಾನದಿಂದ ರಾಮಣ್ಣನವರ ಮನೆಗೆ ಕಟೀಲು ದೇವರಿಗೆ ಪೂರ್ಣ ಅನುಗ್ರಹ ಮಾಡ್ತಾರೆ ಎನ್ನುವುದಕ್ಕೆ ಬೇರೆ ಮಾತೇ ಬೇಡ. ಯಾಕೆಂದರೆ ದೇವರ ಭಕ್ತವರು, ಆದ್ದರಿಂದ ಕಟೀಲು ದೇವರಿಗೆ ಅತ್ಯಂತ ಪ್ರೀತಿದಾಯಕವಾದಂತಹ ಸನ್ಮಾನ ಈ ವೇದಿಕೆಯಲ್ಲಿ ನಡೀತಾ ಉಂಟು. ಅಂತಹ ಸನ್ಮಾನದ ಮೂಲಕವಾಗಿ ವಿಶ್ವಣ್ಣ ಇನ್ನಷ್ಟು ಬೆಳಗಲಿ, ಅವರ ಕೀರ್ತಿ ಪತಾಕೆ ಇನ್ನಷ್ಟು ಹರಡಲಿ, ಕಟೀಲು ತಾಯಿಯ ಸೇವೆಯನ್ನು ಇನ್ನಷ್ಟು ವರ್ಷ ಅವರ ಕೈಯಿಂದ ತೆಗೆದುಕೊಳ್ಳುವರಾಗಲಿ. ಅದೇ ರೀತಿಯಾಗಿ ಇಂತಹ ಒಳ್ಳೆಯ ಕಾರ್ಯವನ್ನು ಮಾಡತಕ್ಕಂತಹ ರಾಮಣ್ಣನವರ ಮನೆತನ, ಆ ಶಬ್ದಕ್ಕೊಂದು ವಿಶೇಷವಾದ ಅರ್ಥ ಉಂಟು ಮನೆತನ ಎನ್ನುವುದಕ್ಕೆ. ಮನೆ ಅನ್ನೋದ್ರೆ ಎಲ್ಲರದ್ದು. ಮನೆತನ ಹೇಳಿದರೆ ಹಿಂದಿನಿಂದ ಬರ್ಕೊಂಡು ಬಂದಂತಹ ಏನು ಮನೆಯ ಪದ್ಧತಿ ಉಂಟು ಅದನ್ನೇ ಮುಂದುವರಿಸಿಕೊಂಡು ಹೋಗುದು, ಅದಕ್ಕೆ ಮನೆತನ ಅಂತ ಹೆಸರು. ಅಂತಹ ಅವರ ಕ್ರಮ ನಮ್ಮ ಕಡಿ ಕೊಡತ್ತೂರುಗುಟ್ಟು ರಾಮಣ್ಣ ಶೆಟ್ಟರವರು ಕಡೀಲು ದೇವಸ್ಥಾನದ ಹೃದಯೋಮುಖ ಅಭಿವೃದ್ಧಿಗೆ ಕಾರಣರಾದವರು, ಯಕ್ಷಗಾನಕ್ಕೂ ಅತ್ಯಂತ ಕೊಡಿ ದೊಡ್ಡ ಕೊಡುಗೆಯನ್ನು ಕೊಟ್ಟವರು, ಸ್ವತಃ ಮಧ್ಯಗಾರರಾಗಿದ್ದರು ಅಂತ ಒಂದು ಕೈಪಿಡಿಯಲ್ಲಿ ಉಲ್ಲೇಖವಾದದ್ದನ್ನು ಪೂ ಶ್ರೀನಿವಾಸ ಭಟ್ರು ಯುಗ ಪುರುಷರಲ್ಲಿ ಪ್ರಕಟಿಸಿದ್ದಾರೆ. ಹಾಗಾಗಿ ನನಗೆ ಆ ಬಗ್ಗೆ ಗೊತ್ತು, ಅವರಿಗೂ ಗೊತ್ತಿರಲಿಲ್ಲ ನಾನು ಹೇಳಿದ್ದವರಿಗೆ. ಅಂತಹ ಒಂದು ಯೋಗ್ಯತಾವಂತ ಮನೆತನದಲ್ಲಿ ಹುಟ್ಟಿ ಎರಡೂ ಕಡೆಯಿಂದಲೂ ಯೋಗ್ಯತಾವಂತರಾಗಿ ಬೆಳೆದವರು, ಅವರ ಸಂಸ್ಕಾರಕ್ಕೆ ಸರಿಯಾಗಿ ಇವತ್ತು ಸನ್ಮಾನ ಮಾಡ್ತಾ ಇದ್ದಾರೆ. ಅವರಿಗೂ ದೇವರು ಆಯುರಾರೋಗ್ಯೈಶ್ವರ್ಯವನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ ಈ ಅಭಿನಂದನಾ ಭಾಷಣ ಮುಗಿಸ್ತೇನೆ. ಕಲಾಮಾತೆ, ಮೇಳದ ಆರಾಧ್ಯ ದೇವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದಿವ್ಯ ಚರಣಾರವಿಂದಗಳನ್ನು ಸ್ಮರಿಸಿಕೊಳ್ಳುತ್ತಾ ವೇದಿಕೆಯ ಮೇಲಿರುವ ನನ್ನ ಮಾರ್ಗದರ್ಶಕ ಸ್ವರೂಪರಾದ ಹಿರಿಯರಿಗೆ ತಲೆಬಾಗಿ, ಕಲೆಯ ಮೇಲಿನ ಅಭಿಮಾನದಿಂದ ನನ್ನ ವೈಯಕ್ತಿಕವಾದ ನೆಲೆಯ ಅಭಿಮಾನದಿಂದಲೋ ಇಂದು ಬಂದು ಸೇರಿದ ನಿಮ್ಮೆಲ್ಲರಿಗೆ ತಲೆಬಾಗಿ, ಮೇಳದಲ್ಲಿ ನನ್ನ ಸಹವರ್ತಿಗಳಾಗಿ ಅನುಕೂಲರಾಗಿ ಬದುಕುತ್ತಿರುವ ಸರ್ವ ಕಲಾವಿದರಿಗೆ ಸಿಬ್ಬಂದಿ ವರ್ಗಗಳನ್ನು ಗೌರವಿಸುತ್ತಾ ನನ್ನ ಅನಿಸಿಕೆಯನ್ನು ಆಡುವಂತಹ ಒಂದು ಅವಕಾಶಕ್ಕಾಗಿ ಮುಂದಿರುತ್ತಿದ್ದೇನೆ. ಏನು ಹೇಳಬೇಕೋ ಗೊತ್ತಾಗೋದಿಲ್ಲ. ಎಷ್ಟೋ ಸಲ ಮನದಲ್ಲಿ ಅನೇಕವರು ನಾವು ಯೋಚಿಸಿರುತ್ತೇವೆ ಹೀಗೆ ಮಾಡಬೇಕು ಹಾಗೆ ನಡೆಯಬೇಕು ಅಂತ. ಆದರೆ ಎಷ್ಟು ಉದ್ದೇಶಿಸಿ ಸಂಕಲ್ಪಿಸಿಯೇ ತೊಡಗಿಸಿಕೊಂಡಂತಹ ಕರ್ತವ್ಯದಲ್ಲಾದರೂ ಪರಿಪೂರ್ಣವಾದ ಯಶವನ್ನು ಕಂಡುಕೊಳ್ಳಿಕ್ಕಾಗೋದಿಲ್ಲ. ಮನಸ್ಸು ಹೇಳ್ತಿರ್ತದೆ ಹೀಗಾಗಬೇಕಿತ್ತು ಹಾಗಾಗಬೇಕಿತ್ತು. ಆಗ ನಾವು ಯಾವುದೋ ಒಂದು ಕಾರಣದ ಶಕ್ತಿಯ ನಿರ್ಣಯ ಇಷ್ಟು ಅಂತ ಸಮಾಧಾನವನ್ನು ಹೊಂದುತ್ತೇವೆ. ಅದು ಒಬ್ಬ ವ್ಯಕ್ತಿಗೆ ಸಿಗಬೇಕಾದಂತಹ ಸ್ಥಾನಮಾನದ ಕುರಿತಾಗಿರಬಹುದು, ಜೀವನದಲ್ಲಿ ಅವನ ಅಪೇಕ್ಷಿಸಿದಂತಹ ವಿದ್ಯಾದಿ ಸಂಪತ್ತುಗಳಿರಬಹುದು. ಇದೆಲ್ಲ ಒದಗುವಲ್ಲಿ ಕೇವಲ ಸಾಧನೆ ಪರಿಶ್ರಮ ಒಂದೇ ಕಾರಣ ಅಲ್ಲ, ಒಂದು ಅದೃಷ್ಟವು ಹಿನ್ನೆಲೆಯಲ್ಲಿ ಇರ್ತದೆ ಅನ್ನೋದರ ಬಗ್ಗೆ ವಿಶ್ವಾಸ ಇದ್ದವ ನಾನು. ನಾನಿದಕ್ಕೆ ಅರ್ಹನಲ್ಲ ಅಂತ ಹೇಳಿದರೆ ಅವಿಧೇಯತನ ಆಗ್ತದೆ ಅಥವಾ ಒಂದರ್ಥದ ಆತ್ಮ ಪ್ರಶಂಸೆ ಆಗ್ತದೆ. ಅಲ್ಲದೇ ಇದ್ದವನನ್ನು ಆಯ್ಕೆ ಮಾಡುವಂತಹ ಒಂದು ಅವಿವೇಕವನ್ನು ಕಾಣಿಸಿದರು ಅನ್ನುವುದನ್ನು ನಾನು ಪರೋಕ್ಷವಾಗಿ ಸೂಚಿಸಿದ ಹಾಗಾಗುತ್ತದೆ. ಹಾಗೆಂದು ಇಷ್ಟೆಲ್ಲವೂ ನನಗೇ ಸಿಕ್ಕಿದ್ದೆ ಅಂತ ಭಾವಿಸಿದರೆ ಖಂಡಿತ ಅಲ್ಲ, ಅದನ್ನು ಭಾವಿಸಿಕೊಳ್ಳಬಲ್ಲೆ. ಜೀವನದ ಬದುಕಿನ ಪ್ರಥಮ ಹೆಜ್ಜೆಯನ್ನು ಕಲಿಸಿದ ತಂದೆ ತಾಯಿಗಳಿಂದ ತೊಡಗಿ ನನ್ನ ಬದುಕಿನ ಉತ್ಕರ್ಷಕ್ಕೆ ಕಾರಣವಾಗಬಹುದಾದ ಮಾರ್ಗದರ್ಶಕರಾಗಿ ಬದುಕಿ ಬಂದ, ಈಗ ಇರುವ ಚೇತನ ರೂಪದಿಂದಿರುವ ಗುರು ಸದೃಶರೆಲ್ಲರ ಪ್ರತ್ಯಕ್ಷ ಪರೋಕ್ಷವಾದ ಕೊಡುಗೆಯ ಫಲಶ್ರುತಿಯಾಗಿದ್ದು ಒದಗಿ ಬಂದಿದೆ ಅನ್ನುವುದನ್ನು ನಾ ಗೌರವದಿಂದ ಸ್ಮರಿಸಿಕೊಳ್ಳುತ್ತೇನೆ. ಹೆತ್ತ ಮಕ್ಕಳು ಬಹಳಷ್ಟು ಎತ್ತರವನ್ನು ಸಾಧಿಸಬೇಕು ಅನ್ನುವ ನಿರೀಕ್ಷೆಯನ್ನು ಪ್ರತಿಯೊಬ್ಬ ತಂದೆ ತಾಯಿ ಇರಿಸಿಕೊಳ್ಳುತ್ತಾರೆ. ಸರಿಯಾದ ದಾರಿಯಲ್ಲಿ ಅವರು ಕ್ರಮಿಸಬೇಕು, ಉನ್ನತವಾದದ್ದನ್ನು ಹೊಂದಬೇಕು. ಆದರೆ ಅವರವರ ಪ್ರಾಪ್ತಿಗಿಂತ ಹೆಚ್ಚಿನದನ್ನು ಹೊಂದುವುದಕ್ಕಾಗೋದಿಲ್ಲ. ಮೇಳ ಸೇರಿದ ಪ್ರಥಮದಲ್ಲಿ ನನ್ನನ್ನು ಆಕ್ಷೇಪಿಸುವರಿತ್ತು.
ನಮ್ಮವರೇ ಮೇಳಕ್ಕೆ ಸೇರಿ ಹುಡುಗ ಹಾಳಾದ ಯಕ್ಷಗಾನಕ್ಕೆ ಸೇರಿ ಅಂತ ಆಕ್ಷೇಪಿಸಿದವರು ಇತ್ತು. ಹೌದೋ ಅಲ್ವೋ ವಿಮರ್ಶೆಗೆ ನಾ ಹೊರಡಲಿಲ್ಲ. ನನಗೆ ತೀವ್ರವಾಗಿ ಯಕ್ಷಗಾನದಲ್ಲಿ ಆಸಕ್ತಿ ಇತ್ತು. ಅದರಲ್ಲೇ ತೊಡಗಿಸಿಕೊಳ್ಳುವಲ್ಲಿ ಒಂದು ಪರಿಪೂರ್ಣವಾದ ವಿಶ್ವಾಸ ಇತ್ತು. ಯಾವತ್ತೋ ಒಂದು ದಿವಸ ನನಗಿದ್ರಿಂದ ಒಳ್ಳೆಯದಾಗ್ತದೆ ಅನ್ನುವ ನಂಬಿಕೆ ನನ್ನನ್ನು ಕಾದಿದೆ. ಸುಳ್ಳು ಮಾಡಲಿಲ್ಲ. ಅನೇಕ ಆಮಿಷಗಳು ಬಂದಿದೆ. ಇದನ್ನು ಬಿಟ್ಟು ಹೋಗಬೇಕಾದಂತಹ ಸನ್ನಿವೇಶವು ಮೇಳದೊಳಗೆ ಬಂದಿದೆ. ಆದರೆ ಧೃತಿಗೆಡದೆ ನಾನಿದರಲ್ಲಿ ಉಳಿಯುವ ಹಾಗೆ ನನಗೆ ಸಹಕರಿಸಿದವರು ಈಗ ನನ್ನೊಂದಿಗಿಲ್ಲ. ಆದರೂ ಅವರ ಆತ್ಮ ಇದನ್ನು ಕಾಣುತ್ತಾ ಇರಬಹುದು. ಅವರು ಬಹುದೊಡ್ಡ ನಿರೀಕ್ಷೆ ಇಟ್ಟುಕೊಂಡಿದ್ದು. ದೊಡ್ಡ ಕಲಾವಿದನಾಗುತ್ತಿದ್ದೆ ನೀನು, ಏನು ಮಾಡುವ, ನೀನು ಹುಟ್ಟಿದ್ದು ಕೆಲವು ವರ್ಷಗಳ ನಂತರ ಆಯಿತು. ನಿನ್ನಲ್ಲಿರುವ ಪ್ರತಿಭೆಗೆ ಯೋಗ್ಯ ಗುರುಗಳು ದೊರಕಬೇಕಾದವರು ಈಗ ಇಲ್ಲದೆ ಹೋದದ್ದೇ ನಿನಗಾದ ತೊಂದರೆ. ಹೀಗೆಲ್ಲ ಆಡ್ತಾ ಇದ್ರು ನನ್ನ ಮೇಲಿನ ಪ್ರೀತಿಯಿಂದ ದಿವಂಗತ ಕೋಳಿಯೂರು ನಾರಾಯಣ ಭಟ್. ಎಷ್ಟೋ ಸಲ ಮೇಳದ ಪ್ರಸಕ್ತ ವಾತಾವರಣ ಕಂದಿನ ದಿನ ಮನ ರೋಸಿ ಹೋಗಿ ಮನೆಗೆ ಹೋಗಲಿಕ್ಕೆ ಬ್ಯಾಗ್ ಹಗಲಿಕ್ಕೆ ಹಾಕಿದ್ದೆ ನಾನು. ಆಗ ಅವರೆಲ್ಲ ಹೇಳಿ ಸಮಾಧಾನ ಮಾಡ್ತಿದ್ರು, ಯೋಚಿಸಬೇಡ, ಈಗ ಯಾರೆಲ್ಲ ನೀ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ ಅವರೆಲ್ಲ ನಾಳೆ ನೀನೊಬ್ಬ ಪ್ರಯೋಜನದ ಹೌದು ಅಂತ ಗುರುತಿಸುವ ದಿನ ಬರ್ತದೆ. ನೀನು ಅದಕ್ಕೆ ಅಂಜಲಿಕ್ಕೆ ಇಲ್ಲ, ಅಡುಗದೆ ಮುಂದೆ ಸಾಗಬೇಕು ಅಂತ. ಇವತ್ತಿಗೆ ನನ್ನಲ್ಲಿ ಕೇಳಿದ ನನ್ನ ಕಿರಿಯರಿಗೂ ನಾ ಹೇಳೋದು ಅದನ್ನೇ. ಯಾರಾದರೂ ಹಾಗೆ ಸಮಸ್ಯೆ ಹೀಗೆ ಸಮಸ್ಯೆ ಹೇಳಿದರೆ ಧೃತಿಗೆಡುವುದು ಬೇಡ. ಒಂದಲ್ಲ ಒಂದು ದಿವಸ ನಮಗೊದಗಬೇಕಾದ ಫಲವನ್ನು ನಮಗೆ ಹೊಂದುವುದಕ್ಕೆ ಖಂಡಿತವಾಗಿಯೂ ಅವಕಾಶ ಒದಗುತ್ತದೆ. ಈ ನನ್ನ ನಿರೀಕ್ಷೆ ಸುಳ್ಳಾಗಲಿಲ್ಲ ಅನ್ನುವುದು ವಿದಿತ ಆಗಿದೆ ನನಗೆ. ಯಾಕೆ ಯಾವುದನ್ನು ನಾವು ಸಂಪತ್ತು ಅಂತ ಭಾವಿಸ್ತೇವೋ ಅದೇ ನಿಜವಾದಂತಹ ಸಂಪತ್ತು. ಎಲ್ಲೋ ಒಂದು ಬಡ ಹಳ್ಳಿಯ ಮೂಲೆಯಲ್ಲಿ ಸುಣ್ಣಂಬಳ ಅನ್ನುವಲ್ಲಿ ಹುಟ್ಟಿದವ ನಾನು. ಆದರೆ ಇಂದಿಗೆ ಒಂದು ಹತ್ತಾರು ಮಂದಿಗಳಿಗಾದರೂ ಸುಣ್ಣಂಬಳ ಅನ್ನುವ ಹಾಗೆ ಒಂದು ಹೆಸರು ಗೊತ್ತಾಗಿದೆ ಅಂತಾದರೆ ಈ ಯಕ್ಷಗಾನ ಮಾಧ್ಯಮದಿಂದ ನನಗೆ ಸಿಕ್ಕಿದ ಹೆಸರದು. ನಾನು ನಂಬಿದ ಕಲೆ, ನಾನು ನಂಬಿದ ಮಂದಿಗಳು ನನಗೆ ಯಾವತ್ತೂ ಮೋಸ ಮಾಡಲಿಲ್ಲ. ಬೇಕಾದನ್ನು ಕೊಟ್ಟಿದ್ದಾರೆ, ಪ್ರತ್ಯಕ್ಷವಾಗಿ ಕೊಟ್ಟಿದ್ದಾರೆ, ಪರೋಕ್ಷವಾಗಿ ಕೊಟ್ಟಿದ್ದಾರೆ. ಯಕ್ಷಗಾನದ ಮೇಳದ ಹರಕೆದಾರಿರಬಹುದು, ಮೇಳ ನಡೆಸುವಂತಹ ಮಂದಿಗಳಿರಬಹುದು, ಮೇಳಕ್ಕೆ ಪ್ರೋತ್ಸಾಹಕರಾಗಿ ಬೆನ್ನೆಲುಬಾಗಿ ನಿಂತಹ ಮೇಳದ ಕುರಿತಾದ ಅಭಿಮಾನಿಗಳನ್ನು ಹೊಂದಿದವರಿರಬಹುದು, ಯಾರಿಗೂ ಸುಣ್ಣಂಬಳ ಬೇಡ ಅಂತ ಆಗಲಿಲ್ಲ. ಅದೇ ನನಗೆ ದೊಡ್ಡ ಸನ್ಮಾನ. ಎಲ್ಲರೂ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಅಂದರೆ ನಾನು ಸರ್ವಗುಣ ಸಂಪನ್ನ ಅಂತ ಅದರ ಅರ್ಥ ಅಲ್ಲ. ಒಬ್ಬ ಬೆಳೆಯುವವನಲ್ಲಿ ಬೆಳೆಯಬೇಕಾದಂತಹ ನಿಲುವೆ ಏನಿದೆಯೋ ಅದಕ್ಕೆ ಪ್ರೋತ್ಸಾಹವಾಗಿ ಮಿಕ್ಕುಳಿದ ಗೌಣವಾದ ಲೋಪವನ್ನಿದ್ದರೂ ಅದೆಲ್ಲವನ್ನು ಮರೆತು ಗುಣಗ್ರಾಹಿಗಳಾದವರು ಪರಿಗ್ರಹಿಸುತ್ತಾರೆ ಅನ್ನುವುದಕ್ಕೆ ನಾನೀ ವೇದಿಕೆಯಲ್ಲಿ ಸನ್ಮಾನಗೊಂಡದ್ದೇ ಸಾಕ್ಷಿ ಅಂತ ಶುದ್ಧಾಂತಕರಣದಿಂದ ನಿಮ್ಮ ಮುಂದೆ ಒಪ್ಪಿಕೊಳ್ತೇನೆ. ತನ್ನ ಸಾಧನೆಯನ್ನು ತಾನೇ ಹೇಳಿಕೊಳ್ಳುವ ಮಂದಿಗಳ ಮಧ್ಯದಲ್ಲಿ ನಾವೀಗ ಬದುಕುತ್ತಾ ಇದ್ದೇವೆ. ಹಾಗಿರುವಾಗ ಅದರ ಕುರಿತು ಒಂದು ಧನಾತ್ಮಕವಾದ ನಿಲುವೆ ಇಲ್ಲದೇ ಇದ್ದಂತಹ ನಾನು ಈ ಸನ್ಮಾನವನ್ನಾದರೂ ಹೇಗೆ ಒಪ್ಪುವುದಕ್ಕಾಗುತ್ತದೆ? ಇದು ಒಂದು ವಿಧದ ಪ್ರಚಾರವೇ ಆಗುತ್ತದೆ. ಆದರೆ ಒಂದೇ ಒಂದು ಮಾತಿಗೂ ನಾವು ಒಂದು ಸಲ ಬೇಡ ಅಂತ ಹೇಳಲಿಲ್ಲ. ಶಿವದುರ್ಗನಲ್ಲಾಗಲಿ ರಾಮಣ್ಣ ಶೆಟ್ಟರಲ್ಲಾಗಲಿ ಯಾಕೆ ಬೇಡ ಅಂತ ಹೇಳಿಲ್ಲ ಕೇಳಿದರೆ ಅವರವರನ್ನು ತೋರಿಸಲಿಕ್ಕೆ ಮಾಡಿಕೊಳ್ಳುವ ಕಾರ್ಯಕ್ರಮ ಇದಲ್ಲ ಅನ್ನುವುದನ್ನು ಪ್ರಾಮಾಣಿಕವಾಗಿ ನಾವು ಬಲ್ಲೆ. ನಿಜವಾಗಿ ಕಟೀಲು ಮೇಳವನ್ನು, ಕಟೀಲು ಮೇಳದ ಕಲಾವಿದರನ್ನು, ಆ ಕಲಾವಿದರಲ್ಲಿಯೂ ವೈಯಕ್ತಿಕವಾಗಿ ನನ್ನನ್ನು ತನ್ನ ಕುಟುಂಬದ ಸದಸ್ಯನಂತೆ ಕಾಣುವ ಅವನ ಮನೋವೃತ್ತಿಯನ್ನು ನಾನು ಅರಿತವನು. ಇಂದು ನಿನ್ನೆ ಅಲ್ಲ. ಶಿವದುರ್ಗ ಎಳೆಯ ಹುಡುಗನಾಗಿ ಶಾಲೆಗೆ ಹೋಗುವುದರಿಂದ ಅವ ಸುಣ್ಣಮಳರ ವೇಷದ ಅಭಿಮಾನಿ. ಯಾಕೆ ಕೇಳಿದರೆ ನನಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಬಹುಶಃ ಕಲ್ಲಾಡಿ ವಿಠಲ ಶೆಟ್ಟರೊಂದಿಗೆ ಆಟದಜ್ಜ ಅಂತ ಅವನು ತುಂಬ ಒಡನಾಟದಿಂದಿದ್ದ ಹುಡುಗ. ವಿಠಲ ಶೆಟ್ಟರು ಎಲ್ಲದಕ್ಕೂ ನನ್ನನ್ನು ವಿನಿಯೋಗ ಮಾಡ್ತಾ ಇದ್ದ. ಆದ್ದರಿಂದ ಆ ಒಂದು ಸಮೀಪವರ್ತಿತ್ವ ಸಾಧ್ಯ ಆಯಿತು ಅಂತ ಭಾವಿಸ್ತೇನೆ. ಅದು ದೇವರದೆಯಿಂದ ಇವತ್ತಿಗೂ ಉಳಿದು ಬಂದಿದೆ, ಬಿಟ್ಟು ಹೋಗಲಿಲ್ಲ. ಆ ಕಾರಣದಿಂದ ನನ್ನನ್ನೊಂದು ಗೌರವಿಸುವಲ್ಲಿ ಅವನಿಗೊಂದು ಕಾರಣ ಬೇಕಾಗುವುದು. ರಾಮಣ್ಣ ಶೆಟ್ಟರಿಗಾದರೂ ಒಂದು ಕಾರಣ ಬೇಕಾಗುವುದು. ಇಂಥದ್ದೊಂದು ಕಾರಣ ಬೇಕು ಈಶ್ವರನ್ನು ಗೌರವಿಸಲಿಕ್ಕೆ. ಎಂಥದ್ದೊಂದು ಹುಡುಕುವಾಗ ಅವರಿಗೆ ನೆನಪಾಯಿತು, 25 ವರ್ಷ ಆಯಿತು. ಅಲ್ಲದಿದ್ರೆ ಏನಿದು, ದನಿಗಳು ಮೇಳ ಕಳಿಸಿದ್ದಾರೆ, ಅವರು ಆಟ ಆಡಿಸಿದ್ದಾರೆ, ನಾನು ಬಂದಿದ್ದೇನೆ, ಮತ್ತು 25 ವರ್ಷದ ಸಾಧನೆ ಏನಿಲ್ಲ ಅದರಲ್ಲಿ. ನಾ ಮೇಳದಲ್ಲಿರುವುದೇ ಬರಬೇಕಾದ ಅನಿವಾರ್ಯತೆ ಬಂದದ್ದು, ಬೇರೇನೂ ಅಲ್ಲ. ಆದರೆ ಪ್ರೀತಿಯಿಂದ ಅವರು ಕಂಡುಕೊಂಡಿದ್ದಾರೆ. ಅವರ ಅಂತಃಕರಣ ಶುದ್ಧಿಯ ನಿರ್ಣಯ ಆದ್ದರಿಂದ
ಒಂದು ತೋರಿಕೆಗಾಗಿಯೂ ನಾ ಬೇಡ ಅಂತ ಹೇಳಲೇ ಇಲ್ಲ. ಹಿರಿಯರಿಗೆ ಸನ್ಮಾನ ಉಂಟು, ಅವ್ರು ನಿಗಳು ಮಡ್ಪು ಹೊರಡದೆ ತಗೊಂಡ್ರೆ ಹೀಗೆ ಸುಲಭದಲ್ಲಿ ಒಪ್ಪಿಕೊಂಡಿದ್ದೇನೆ. ಯಾಕಂದ್ರಲ್ಲಿ ಕಪಟ ಇಲ್ಲ ಅನ್ನುವುದನ್ನು ಅರಿತದ್ದರಿಂದ ಈ ನಿಸ್ಪೃಹವಾಗಿ ಪ್ರಾಮಾಣಿಕತೆಯಿಂದ ಅವರು ಕೂಡ ಮಾಡಿದ ಗೌರವ ಕೇವಲ ತೆಕ್ಕೊಳ್ಳುವುದಕ್ಕೊಬ್ಬ ನಾನು ಮಾಧ್ಯಮವಾದ ವ್ಯಕ್ತಿಯಾಗಿರಬಹುದು, ಆದರೆ ನನ್ನಲ್ಲಿ ಅಷ್ಟೋ ಇಷ್ಟೋ ಈ ವೇದಿಕೆಯಲ್ಲಿ ಸನ್ಮಾನ ಪೀಠದಲ್ಲಿ ಕುಳಿತುಕೊಳ್ಳುವಂತಹ ಒಂದು ಅರ್ಹತೆ ಬಂದಿದೆ ಅಂತಾದರೆ ಅದರ ಹಿನ್ನೆಲೆಯಲ್ಲಿ ಅನೇಕ ಮಹಾನುಭಾವರುಗಳ ಕೊಡುಗೆ ಇದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹ ಕಲಾವಿದರದ್ದು, ಆಮೇಲೆ ಮೇಳ ನಡೆಸುವವರದ್ದು, ನಾನು ಬೆಳೆಯುವಲ್ಲಿ ಅನುಕೂಲವಾಗಿ ಒದಗಿ ಬಂದವರದ್ದು, ಎಷ್ಟೋ ಸಲ ಸೋತು ಬೀಳುವ ಸಂದರ್ಭದಲ್ಲಿ ಕೈಕೊಟ್ಟವರದ್ದು, ಅವರೆಲ್ಲರೂ ನನ್ನಲ್ಲಿ ಏನೊಂದು ನಿರೀಕ್ಷೆ ಪ್ರತೀಕ್ಷೆಗಳನ್ನು ಇಟ್ಟುಕೊಂಡು ನನ್ನನ್ನು ಮುನ್ನಡೆಸಿದ್ದಾರೆ, ಅಷ್ಟನ್ನು ಇರುವ ಒಂದು ಸಾಧನೆಯ ಹಾದಿಯಲ್ಲಿ ನಾನಿದ್ದೇನೆ ಅನ್ನುವಂತಹ ನಿಶ್ಚಯವನ್ನು ನಾನು ಕೈಗೊಂಡು ಇನ್ನಷ್ಟನ್ನು ಸಾಧಿಸಿ ಯತ್ನಿಸ್ತೇನೆ. ಫಲವನ್ನು ಭಗವಂತ ಒದಗಿಸಲಿ, ನಿಮ್ಮೆಲ್ಲರ ಹಾರೈಕೆಯನ್ನು ಸಾಧ್ಯವಾಗಿಸಲಿ ಅಂತ ನಿಮ್ಮಲ್ಲಿ ವಿನಮ್ರನಾಗಿ ವಿನಂತಿಸಿಕೊಳ್ತೇನೆ. ಕಟೀಲು ಮೇಳವನ್ನು ನಾನು 1981 ಬಂದು ಪ್ರವೇಶಿಸಿದ್ದೇನೆ, ಇಷ್ಟರವರೆಗಿದ್ದೇನೆ, ಇನ್ನೂ ಇರಬೇಕು ಅಂತ ನನಗೆ ಅಪೇಕ್ಷೆ ಇದೆ. ಅದರ ಹರಕೆ ನಿಜವಾಗಲಿ, ನಿಮ್ಮ ಆಶೀರ್ವಾದ ಕೈಗೂಡಲಿ, ಹೀಗೆ ಕೇಳಿಕೊಂಡು ಕಲಾವಿದನ ನೆಲೆಯಲ್ಲಿ ಕಲೆಯನ್ನು ಗೌರವಿಸುವ ಮಂದಿಗಳು ಮಾಡಿದಂತಹ ಈ ಒಂದು ಸತ್ಕಾರ್ಯ ತುಂಬ ಸ್ತುತ್ಯರ್ಹವಾದದ್ದು. ಅಭಿನಂದನೆಯಲ್ಲಿ ನಾ ಏರಬೇಕಾದಂತಹ ಮೈಲುಗಲ್ಲುಗಳನ್ನೆಲ್ಲ ತೋರಿಸಿಕೊಟ್ಟಿದ್ದಾರೆ. ಅದೆಲ್ಲ ನಾನೀಗಷ್ಟನ್ನು ಸಾಧಿಸಿದ್ದೇನೆ ಅನ್ನುವುದೆಲ್ಲ ನನಗೆ ಅರ್ಥ ಆಗುತ್ತದೆ. ಇನ್ನಷ್ಟನ್ನು ಏರುವುದಕ್ಕೆ ನಾನಿದೆ ಅನ್ನುವ ಸೋಪಾನಗಳನ್ನು ನನಗೆ ತೋರಿಕೊಟ್ಟ, ಆ ಹಿನ್ನೆಲೆಯಲ್ಲಿ ಪರಿಶ್ರಮಿಸಿದ ಮಾರ್ಗದರ್ಶಕರಿಗೆಲ್ಲ ತಲೆಬಾಗಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಯಕ್ಷಗಾನ.